ನೋಡಿ, ನನಗೆ ಮಹಾಗಠಬಂಧನ ಮತ್ತೊಂದು ಕಾರ್ಯಕ್ರಮಗಳು ಅವೆಲ್ಲ ಪ್ರಮುಖ ಅಲ್ಲ. ನನಗೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಳೆದ 2 ತಿಂಗಳಿಂದ ಈ ಹೊಸ ಸರ್ಕಾರ ಬಂದಮೇಲೆ ರಾಜ್ಯದಲ್ಲಿ ಸುಮಾರು 42 ರೈತ ಕುಟುಂಬಗಳ ಆತ್ಮಹತ್ಯೆಯಾಗಿದೆ. ಈ ಸರ್ಕಾರಕ್ಕೆ ರೈತರ ಆತ್ಮಹತ್ಯೆ ಬಗ್ಗೆ ಚಿಂತನೆ ಇಲ್ಲ. ಇಲ್ಲಿ ಈ ಬಜೆಟಲ್ಲೂ ಸಹ 5 ಗ್ಯಾರಂಟಿಗಳು ಅಂತಕ್ಕಂಥ ಹೆಸರಿನಲ್ಲಿ ಕೃಷಿ ಇಲಾಖೆಯನ್ನು ಸಂಪೂರ್ಣವಾಗಿ ಕಡೆಗಣಿಸಿದ್ದಾರೆ. ರೈತನ ಒಂದು ಆತ್ಮಸ್ಥೈರ್ಯ ತುಂಬತಕ್ಕಂಥ ನಿಟ್ಟಿನಲ್ಲಿ ಈ ಸರ್ಕಾರ ಇಲ್ಲಿಯವರೆಗೆ ಯಾವುದೇ ರೀತಿಯ ರೈತನಿಗೆ ಸಂದೇಶ ಕೊಡಲಿಲ್ಲ. ಇವತ್ತಿಗೆ ಸುಮಾರು 42 ರೈತ ಕುಟುಂಬದಲ್ಲಿ ಆತ್ಮಹತ್ಯೆ ಪ್ರಕರಣ ಏನಿದೆ, ಈ ಒಂದು ದರಿದ್ರ ಸರ್ಕಾರ ಅಂತ ಹೇಳ್ತೀನಿ ಇದನ್ನು. ಅದೆಲ್ಲ ಹಿಂದಿನ ಸರ್ಕಾರದ ಬಗ್ಗೆ ಹೇಳ್ತಾರೆ, ಆರ್ಥಿಕ ಶಿಸ್ತು ಇರಲಿಲ್ಲ ಅಂತ. ಪ್ರಾರಂಭಿಕ ಹಂತದಲ್ಲೇ ಆರ್ಥಿಕ ಶಿಸ್ತು ಇಲ್ಲ, ಅದು ಜೊತೆಗೆ ರಾಜ್ಯದ ಜನತೆಯ ಮೇಲೆ ಸಾಲದ ಹೊರೆ ಏರಿಸ್ತಾ ಇದ್ದಾರೆ. 5 ಗ್ಯಾರಂಟಿಗಳ ಹೆಸರಿನಲ್ಲಿ ಲೂಟಿ ಕೆಲಸಕ್ಕೆ ಪ್ರಾರಂಭ ಮಾಡಿದ್ದಾರೆ. 5 ಗ್ಯಾರಂಟಿ ಜೊತೆಗೆ ಇನ್ನೂ 5 ಗ್ಯಾರಂಟಿ ಕೊಡಿ, ನನ್ನ ಬೆಂಬಲ ಇದೆ. ಸರ್ಕಾರದಲ್ಲಿ ದುಡ್ಡಿನ ಕೊರತೆ ಇಲ್ಲ. ನಾಡಿನ ಜನತೆ ಅವರು ಎಷ್ಟೇ ಕಷ್ಟಗಳಿದ್ದರೂ ಕರ್ನಾಟಕ ರಾಜ್ಯ ಸರ್ಕಾರದ ಖಜಾನೆ ತುಂಬಿಸ್ತಾ ಇದ್ದಾರೆ. ಆದರೆ ಅದು ತುಂಬಿಸ್ತಕ್ಕಂಥ ಖಜಾನೆಯ ಹಣ ಯಾವ್ಯಾವ ರೀತಿ ಇವತ್ತು ದರೋಡೆ ಆಗ್ತಾಯಿದೆ, ಅದರ ಬಗ್ಗೆ ಈ ಸರ್ಕಾರದಲ್ಲೂ ಯಾವುದೇ ರೀತಿಯಲ್ಲಿ ಅದನ್ನು ಶಿಸ್ತುಬದ್ಧವಾಗಿ ತೆಗೆದುಕೊಂಡು ಹೋಗ್ತಕ್ಕಂಥ ವಾತಾವರಣ ಇಲ್ಲ. ಇವತ್ತು ಹಲವಾರು ರೀತಿಯ ಇಡೀ ದೇಶದ ಮಹಾನ್ ನಾಯಕರುಗಳನ್ನು ಕರೆದು ಏನು ಏರ್ಪೋರ್ಟ್ನಿಂದ ತಾಜ್ ಸ್ಟ್ಯಾಂಡ್ ಹೋಟ್ಲವರೆಗೆ ದೊಡ್ಡ ದೊಡ್ಡ ಬ್ಯಾನರ್ಗಳನ್ನು ಕಟ್ಟಿ ಪಾಪ ಇಲ್ಲಿ ವಿಜೃಂಭಿಸ್ತಾ ಇದ್ದಾರೆ. ಆ ವಿಜೃಂಭಣೆ ಯಾರ ಮೇಲೆ ಮಾಡ್ತಾ ಇದ್ದಾರೆ? ರೈತರ ಸಮಾಧಿ ಮೇಲೆ ಮಾಡ್ತಾ ಇದ್ದಾರೆ. ರೈತರ ಸಮಾಧಿ ಮೇಲೆ ಈ ಸರ್ಕಾರದ ವಿಜೃಂಭಣೆ, ಮಹಾಗಠಬಂಧನ ಒಂದು ವಿಜೃಂಭಣೆ ಮಾಡ್ಕೊಂಡು ನೋಡಿದ್ದಾರೆ. ನಾಚಿಕೆ ಆಗಬೇಕು ಇವರಿಗೆ. ಆ ರೈತ ಕುಟುಂಬಗಳಿಗೆ ನಾವಿದ್ದೇವೆ. ಯಾವುದೇ ರೀತಿಯ ನಿಮ್ಮ ಸಾಲದ ಹೊರೆ ಇದ್ದರೂ ನಿಮ್ಮನ್ನು ಪಾರು ಮಾಡ್ತಕ್ಕಂಥ ರೀತಿಯಲ್ಲಿ ಯೋಜನೆಗಳನ್ನು ತರ್ತೀವಿ ಅಂತಕ್ಕಂಥ ಒಂದೇ ಒಂದು ರೈತನಿಗೆ ಸ್ಥೈರ್ಯ ತುಂಬತಕ್ಕಂಥ ಕೆಲಸ 2 ತಿಂಗಳಲ್ಲಿ ಆಗಲಿಲ್ಲ. ಬರೀ ಅದು ಯಾವುದೋ ಗ್ಯಾರಂಟಿ ಕತೆ ಹೇಳ್ಕೊಂಡೇ ಹೊರಟಿದ್ದಾರೆ. ಗ್ಯಾರಂಟಿ ಹೆಸರಿನಲ್ಲಿ ರಾಜ್ಯದ ಜನತೆ ಮೇಲೆ ಸಾಲದ ಹೊರೆ, ಮತ್ತೊಂದು ಕಡೆ ರಾಜ್ಯದ ಜನತೆ ಮೇಲೆ ತೆರಿಗೆಯನ್ನು ವಿಧಿಸ್ತಕ್ಕಂಥ ಕೆಲಸ ಮಾಡ್ಕೊಂಡು ಹೊರಟಿದ್ದಾರೆ. ಅದೇ ಇವರು ಈ 1.5 ತಿಂಗಳ ಒಂದು ಸಾಧನೆ ಇದೆಯಲ್ಲ, ವರ್ಗಾವಣೆ ದಂಧೆ. ಬಹುಶಃ ದೇಶದ ಇತಿಹಾಸದಲ್ಲಿ, ನಾನು ರಾಜ್ಯ ಹೇಳಲ್ಲ, ದೇಶದ ಇತಿಹಾಸದಲ್ಲಿ ಈ ವರ್ಗಾವಣೆ ದಂಧೆನಲ್ಲಿ ಕೋಟ್ಯಾಂತರ ರೂಪಾಯಿನ 2 ತಿಂಗಳಲ್ಲೇ ಲೂಟಿ ಮಾಡಿರ್ತಕ್ಕಂಥದ್ದು ಯಾವ ಈ ಅಧಿಕಾರಿಗಳ ವರ್ಗಾವಣೆ ಅಂತೇಳಿ ಇವತ್ತು ಕೋಟ್ಯಾಂತರ ರೂಪಾಯಿ ಲೂಟಿ ಆಗಿರ್ತಕ್ಕಂಥದ್ದೇನಿದೆ. ಆ ದುಡ್ಡು ವಸೂಲಿ ಮಾಡಬೇಕಾದ್ರೆ ಜನಸಾಮಾನ್ಯರ ಮೇಲೆ ಈಗ ಆ ಅಧಿಕಾರಿಗಳು ವರ್ಗಾವಣೆಯಲ್ಲಿ ಹಣ ಕೊಟ್ಟು ಬಂದು ಜನಸಾಮಾನ್ಯರ ಜೋಬಿಗೆ ಕೈ ಹಾಕಬೇಕಲ್ವಾ? ಇದು ಈ ಸರ್ಕಾರ ಮಾಡ್ತಾ ಇದೆ.